ಗಡಿ ಭಾಗದಲ್ಲಿ ಬಂದ್ಗೆ ಸಾರ್ವಜನಿಕರು ಸ್ಪಂದಿಸಿದಂತೆ ಕಾಣುತ್ತಿಲ್ಲ. ಬಸ್ ಲಾರಿ ಸಂಚಾರ ಕೂಡ ಎಂದಿನಂತೆ ಯಥಾಸ್ಥಿತಿಯಲ್ಲಿದೆ. ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿವೆ. ಭೂ ಸುಧಾರಣೆ ಎಪಿಎಂಸಿ ಮತ್ತು ಕೃಷಿ ತಿದ್ದುಪಡಿ ಕಾಯ್ದೆ ರೈತರಿಗೆ ವರವೋ ಶಾಪವೋ ಅದೇನೋ ಗೊತ್ತಿಲ್ಲ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಕಾಯ್ದೆಗಳು ರೈತ ವಿರೋಧಿ ಎಂದು ಆಪಾದಿಸಿ ರೈತಪರ ಸಂಘಟನೆಗಳು ಸೋಮವಾರ ಕರೆದಿದ್ದ ಕರ್ನಾಟಕ ಬಂದ್ಗೆ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನ ಗಡಿ ಭಾಗದ ಹಳ್ಳಿಗಳಲ್ಲಿ ಮಾತ್ರ ಬೆಳಿಗ್ಗೆಯಿಂದಲೇ ಎಂದಿನಂತೆ ಬಸ್ ಸಂಚಾರ, ಲಾರಿ, ಆಟೋ, ಖಾಸಗಿ ವಾಹನಗಳ ಸಂಚಾರ ನಿರಂತರವಾಗಿತ್ತು. ಇದರಿಂದಾಗಿ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ, ನೇಜ್, ಸದಲ್ಗಾ, ಶಿರ್ಗಾಂವ್, ನಿಪ್ಪಾಣಿ ತಾಲೂಕಿನ ಬೆಡ್ಗಿಹಾಳ್, ಶಿರದ್ವಾಡ್ ಸೇರಿದಂತೆ ನಿಪ್ಪಾಣಿ, ಚಿಕ್ಕೋಡಿ, ಇಂಚಲ್, ಕರಂಜಿಯ ಎರಡು ರಾಜ್ಯಗಳ ಮಧ್ಯದ ರಸ್ತೆ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಕೂಡ ಕಂಡು ಬರಲಿಲ್ಲ. ಪರಿಣಾಮ ಕರ್ನಾಟಕದ ಬಂದ್ ಬಿಸಿ ಇಲ್ಲಿ ತಟ್ಟಲೇ ಇಲ್ಲ ಎನ್ನಬಹುದು. ಶಮನೇವಾಡಿ ಬೆಡಕಿಹಾಳ್ ಮಧ್ಯದ ಶಾಂತಿನಗರ್ ಸರ್ಕಲ್ದಲ್ಲಿಂದು ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳು, ಹಣ್ಣಿನ ವ್ಯಾಪಾರಸ್ಥರು ಸೇರಿದಂತೆ ವ್ಯಾಪಾರ ಮಳಿಗೆಗಳು ಎರಡೂ ಗ್ರಾಮಗಳಲ್ಲಿನ ದೈನಂದಿನ ವ್ಯವಹಾರ ಸುಗಮವಾಗಿ ಸಾಗಿತ್ತು ಎಂದಿನಂತೆ. ಪೆಟ್ರೋಲ್ ಬಂಕ್, ಹಾಲು, ಆಸ್ಪತ್ರೆ, ಹೋಟೆಲ್ಗಳು, ಕೃಷಿ ಪತ್ತಿನ ಸಂಘಗಳು, ದಿನಸಿ ಅಂಗಡಿ, ಮಾರುಕಟ್ಟೆ ಎಂದಿನಂತೆ ಪ್ರಾರಂಭವಾಗಿದ್ದವು. ಬಂದ್ ಘೋಷಣೆ ಹಿನ್ನೆಲೆಯಲ್ಲಿ ಸದಲ್ಗಾ ಪೊಲೀಸ್ ಠಾಣೆಯ ವತಿಯಿಂದ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.